ಅದಕ್ಕಾಗ್ಬೋದು ಸ್ವಲ್ಪ ಹೆಚ್ಚು ಕಡಿಮೆ ಈ ಒಂದು ನಿರ್ಧಾರ ಬರುವವರೆಗೆ ಈ ಕೆಲಸ ಆಗಬಾರ್ದು. ಮತ್ತು ನಿರ್ಧಾರ ಬರ್ತದೆ, ಯಾಕಂದರೆ ಅತಿಕ್ರಮಣವನ್ನು ತಡೆಯಲೇಬೇಕಾಗ್ತದೆ. ಅದು ಅಂತೇಳಿ ಪೂರ್ತಿ ಅತಿಕ್ರಮವನ್ನು ಕಾನೂನು ಬಾಹಿರವಾಗಿ ಅದನ್ನು ಮಾಡಿದವ್ರ ಶಿಕ್ಷೆ ಇಲ್ಲಂತಲ್ಲ, ಆದರೆ ಅದು ನ್ಯಾಯಾಲಯದಲ್ಲ ರೀ, ನ್ಯಾಯಾಲಯದಲ್ಲಿ ಅದನ್ನ ನೀವು ಒಯ್ದು ಅದರ ಹೌದು ಎಷ್ಟು ನ್ಯಾಯ ಬಾಹಿರವಾಗಿದೆ, ಅನ್ಯಾಯದಿಂದ ಕೂಡಿದ ಅದೆಲ್ಲ ಚರ್ಚೆ ಮಾಡಿ ಯಾವ ಭಾಗ ತೆಗಿಬೇಕು ಅಂತ ಸ್ವತಃ ನ್ಯಾಯಾಂಗ ಹೇಳ್ತದೆ. ಆ ನ್ಯಾಯಾಲಯದ ತೀರ್ಪು ನಿಮ್ಗೆ ಸಮಾಧಾನ ಆಗಿರಲಿಲ್ಲ ಅಂದ್ರೆ ಮತ್ತೆ ಮುಂದಿನ ನ್ಯಾಯಾಲಯಕ್ಕೆ ಹೋಗ್ಬೇಕಾಗ್ತದೆ. ಇವು ಎಲ್ಲ ಒಂದು ಪ್ರೊಸೆಸ್ ಅದ, ಒಂದು ಶಿಕ್ಷೆ ಪ್ರೊಸೆಸ್ ಅದ, ಆ ರೀತಿ ಹೋಗ್ಬೇಕು. ಯಾಕಂದ್ರೆ ನಾವು ಈ ನೆಲದ ಕಾನೂನನ್ನು ಗೌರವಿಸಲೇಬೇಕಾಗ್ತದೆ. ನಮ್ಮ ಸರ್ಕಾರದ ನಾವು ಅಧಿಕಾರದ ನಾವು ಏನು ಬೇಕಾದ್ರೆ ಮಾಡ್ತೀವಿ ಅಂದ್ರೆ ಅದಿಲ್ಲ, ಇದು ಸಂವಿಧಾನ, ಇದೆಲ್ಲನೂ ಉಳಿಸ್ಕೊಂಡು ಹೋಗ್ಬೇಕಾಗಿ. ಸಂವಿಧಾನ ವಿರೋಧ ಕೆಲಸ ಯಾವುದೂ ಇರಲಿ, ಅದನ್ನು ನಾವು ಅದಕ್ಕೆ ವಿರೋಧಿಸೋದನ್ನು ನಾವು ತಪ್ಪಿಸೋದಕ್ಕಾಗಿ ನಾವು ಕೋರ್ಟ್ ಇದ್ದಿದ್ದು ಅದಕ್ಕೆ ಆರ್ಡರ್ ಮಾಡೇ ಮಾಡ್ತಾನೆ. ಸಂವಿಧಾನ ವಿರೋಧಿ ಯಾವುದು ಮಾಡಬೇಡ್ರಿ, ಮತ್ತು ಇದು ಒಳ್ಳೆಯದಲ್ಲ ಅನ್ನೋಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದೇ ಕಾರಣಕ್ಕೆ ಇದನ್ನು ಕೇಳಿದಂಥ ಅನೇಕ ವಿರೋಧ ಪಕ್ಷದವರಾಗಿರ್ಬೋದು ಅಥವಾ ನ್ಯಾಯಾಧೀಶರು ಆಗಿರ್ಬೋದು, ಅದರಲ್ಲೂ ವಿಶೇಷವಾಗಿ ಏನಪ್ಪ ಅಂತಂದರೆ ಈ ನಮ್ಮ ಪ್ರಿಯಾಂಕಾ ಗಾಂಧಿಯವರು ಅಥವಾ ವಾಡ್ರಾ ಅವರು, ದೇಶ ಸಂವಿಧಾನಕ್ಕೆ ಅನುಗುಣವಾಗಿ ಮಾತ್ರವೇ ನಡೆಯಲಿದೆ, ದೇಶ ನಡೆದು ಸಂವಿಧಾನಕ್ಕೆ ಬದ್ಧ ನಡೆಯುವಂಥದ್ದು, ಅದನ್ನು ಮೀರಿ ಹೋಗುವಂಥದ್ದಿಲ್ಲ ಅನ್ನೋ ಮಾತು ಮಾತಾಡ್ತಾರೆ. ಬುಲ್ಡೋಜರ್ ನ್ಯಾಯ ಒಪ್ಪಲಾಗದು ಎಂದು ಸುಪ್ರೀಂ ಕೋರ್ಟ್ ಈ ಮೂಲಕ ಸ್ಪಷ್ಟಪಡಿಸಿದೆ. ಇದು ಸ್ವಾಗತಾರ್ಹ ಹೆಜ್ಜೆ, ಇದನ್ನು ಮಾಡಿ ಭಾಳಷ್ಟು ಅನುಕೂಲ ಮಾಡಿತು. ಈ ಅನ್ಯಾಯ ಮಾಡುತ್ತಿರೋ ಸರ್ಕಾರದಲ್ಲಿ ನಾವಿದ್ದೀವಿ, ಅದಕ್ಕೆ ನಮ್ಮ ಹತ್ತಿರದ ಅಂತೇಳಿ ಅನ್ಯಾಯ ಮಾಡೋದು ಸಾಕಷ್ಟು ಕೆಲಸ ಹಿಡಿದದ್ದು, ಅವುಗಳನ್ನು ಇವತ್ತು ನೀವು ಏನು ಮಾಡಿದಿರಪ್ಪ ಅಂದರೆ ಸ್ಥಗಿತಗೊಳಿಸಿರಿ, ಅದನ್ನು ಬಂದ್ ಮಾಡಿದಿರಿ, ಭಾಳ ಸಂತೋಷದ ಇದು ನಾವು ಸ್ವಾಗತಿಸ್ತೀವಿ ಅನ್ನೋಂತ ಮಾತನ್ನು ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಸುಪ್ರಿಯಾ ತ್ರಣಿ ಕಾಂಗ್ರೆಸ್ ಹೋಗ್ತಾರೆ, ಅವರು ಹೇಳ್ತಾರೆ ಸುಪ್ರೀಂ ಕೋರ್ಟ್ ಆದೇಶವು ಬುಲ್ಡೋಜರ್ ಕಾರ್ಯಾಚರಣೆಯನ್ನು ಬೆಂಬಲಿಸುವ ದ್ವೇಷವನ್ನು ತುಂಬಿಕೊಂಡಿರುವ ಮುಖ್ಯಮಂತ್ರಿಗಳು ಮುಖಂಡರಿಗೆ ಮಾಡಿರುವ ಕಪಾಳ ಮೋಕ್ಷವಾಗಿದೆ. ಹೇಗೆ ಒಂದು ಸ್ವಲ್ಪ ವ್ಯತಿರೇಕ ಅನಿಸ್ತದೆ ಮಾತಾಡಿದ್ದು, ಮಾತಾಡಲಿ, ಆದರೆ ಅನ್ನೂ ಅದವ್ರು ಹೇಳ್ತಿರ್ತಾರೆ ಹೌದಪ್ಪ ಇದು ಬರಬೇಕಾಯಿತು ಬಂತು, ಇಲ್ಲ ಇನ್ನೂ ಅನ್ಯಾಯ ಆಗ್ತಿತ್ತು ಈ ಒಂದು ಜನರಿಂದ, ಅನೇಕ ಬಡ ಜನರಿಗೆ ಅನೇಕರಿಗೆ ಇನ್ನೂ ಆಗ್ತಿತ್ತು ಬದುಕ. ನೋಡ್ರಿ ಒಂದು ಮನೆ ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಅದ, ನಮ್ಮ ಗಾದಿ ಮಾತು ಅದು ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತೇಳಿ. ಯಾಕಂದ್ರೆ ಅಷ್ಟು ಕಷ್ಟದ್ದು ಅವೆರಡೂ ಕೆಲಸಗಳು, ಯಾಕಂದ್ರೆ ಸಿಕ್ಕಾಪಟ್ಟೆ ಮನೆ ಕಟ್ಟಬೇಕಾದ್ರೆ ಸಿಕ್ಕಾಪಟ್ಟೆ ಖರ್ಚು ಬರ್ತದೆ, ಬರೀ ರಿಪೇರಿ ಮಾಡ್ಕೊಳ್ಳಿ ಆದಂಥ ಪರಿಸ್ಥಿತಿ ನಮ್ಮದದ. ಇನ್ನೂ ಗುಡಿಸಲುಗಳಲ್ಲಿ ಎಷ್ಟೋ ಜನ ಬದುಕ್ತಾ ಇದ್ದಾರೆ, ಅಲ್ಲೇ ಗುಡಿಸಲುಗಳಲ್ಲೋ ಮತ್ತಲ್ಲೋ ಪಾಪ ತಗಡುಗಳಲ್ಲೋ ಬದುಕೋದು ಜನ ಇದ್ದಾರೆ, ಅಂಥವ್ರೆ ಒಂದು ಮನೆ ಕಟ್ಕೊಂಡಿರ್ತಾರೆ. ಆ ಮನೆಯನ್ನು ಏಕಾಗಿ ಒಂದು ಕ್ಷಣದಲ್ಲಿ ಬಂದು ಬುಲ್ಡೋಜರ್ ನುಗ್ಸ್ ಕೆಡೆ ಹೋದ ಅದು ಕಾರಣ ಏನು ರೀ, ಏ ಮಗ ತಪ್ಪು ಮನೆಯಲ್ಲ ರೀ ಉಡಾಳದನ ಅಥವಾ ಅಪರಾಧಿದನ, ಅದಕ್ಕೆ ಮಗ ಅಪರಾಧಿದ್ರೆ ಅವ್ನು ಶಿಕ್ಷೆ ಕೊಡ್ರಿ, ಆದರೆ ಅವ್ರ ಮನೆ ಕಟ್ಟುವುದು ಯಾಕೆ ಇದೆಲ್ಲಿನೇ, ಏ ನಿಮ್ಮ ಮಗ ಟೆರರಿಸ್ಟ್ ಅದನು ಇದ್ರೆ ಹೇಳ್ಕೊಂಡು ಶಿಕ್ಷೆ ಕೊಡ್ರಿ, ಅವಾಗ ಸಾಬೀತು ಮಾಡಿರಿ, ಮೊದಲು ಅದನ್ನು ಸಾಬೀತು ಮಾಡಿ ಶಿಕ್ಷೆ ಕೊಡು. ನೀವು ಸಾಬೀತಾಗಿಲ್ಲ ಆರೋಪ ಮಾಡಿದ್ರೆ ನೀವು ಆರೋಪ ಇದ್ದ ಆರೋಪಿಗೆ ಅಥವಾ ಅದಕ್ಕೆ ಸಂಬಂಧಿಸಿದವ್ರಿಗೆ ಅಪರಾಧದ ಆರೋಪಿಗೆ ಶಿಕ್ಷೆ ಕೊಡ್ಬೋದು. ಎಷ್ಟು ಜನ ಇಲ್ಲರಿ ಈ ನಾಡಿನಲ್ಲಿ ಆರೋಪ, ಎಷ್ಟು ಜನರ ಮೇಲೆ ಇಲ್ಲ, ಈವನ್ ಮುಖ್ಯಮಂತ್ರಿಗಳ ಮೇಲದ, ಸ್ವತಃ ಮೋದಿಯವರು ಮೇಲದ, ಸ್ವತಃ ಯೋಗಿ ಆದಿತ್ಯನಾಥ್ ಮೇಲೂ ಇದ್ದ ಆರೋಪಗಳು ಯಾರ ಮೇಲೆ ಇಲ್ಲ. ಆದರೆ ಆರೋಪ ಇದ್ದವ್ರು ಎಲ್ಲ ಬುಲ್ಡೋಜರ್ ಹಚ್ಚೋದ, ಮತ್ತು ನ್ಯಾಯಾಲಯ ಇರೋದು ಅದಕ್ಕೆ ನ್ಯಾಯಾಲಯದ ಕೆಲಸ ಏನು ಅನ್ನೋಷ್ಟು ಮಾಡಿ ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವತ್ತು ಸತ್ಯ ಅದು ನ್ಯಾಯಾಂಗದ ಕೆಲಸವನ್ನು ನ್ಯಾಯಾಲಯಕ್ಕೆ ಮಾಡೋದು ಬಿಡ್ರಿ, ಅದು ನಾವು ಮಾಡ್ತಾರೆ, ನೀವು ಅಲ್ಲಿ ಓದಿ ಕೊಡ್ರಿ ಅಷ್ಟೇ ನಿಮ್ಮ ಕೆಲಸ, ಸತ್ಯ ಹೇಳೋ ಕೆಲಸ ಮಾಡಿರಿ, ಸುಳ್ಳು ಹೇಳಿದ್ರೆ ಗೊತ್ತಾಗ್ತದೆ, ಅದೇನು ದೊಡ್ಡ ಮಾತಿಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಹೇಳಿದೆ. ಅದಕ್ಕಾಗಿ ಪ್ರಿಯಾಂಕಾ ಗಾಂಧಿಯವರು ಸ್ವಾಗತ ಮಾಡಿದ್ದಾರೆ. ಮತ್ತು ಸ್ವಾಗತ ಮಾಡೋದು ವಿಷಯ ಏನು ರೀ, ಹೀಗಾಗಿ ಯಾರೋ ಮಾಡಿದ ತಪ್ಪಿಗೆ ಯಾರಿಗೂ ಶಿಕ್ಷೆ, ಯಾಕಂದ್ರೆ ಮನೆ ಕಟ್ಟೋದ್ರ ಸುಲಭದ ಕೆಲಸ ಅಲ್ಲ, ಇಡೀ ತಮ್ಮ ಜೀವಿತದ ದುಡ್ಡನ್ನು ಕೂಡಿಸಿ ಮಾಡಿ ಮನೆ ಕಟ್ಕೊಳ್ಳೋದ್ರೊಳಗೆ ಮನುಷ್ಯ ಸಾಕಷ್ಟು ಆಗಿ ಹೋಗ್ಬಿಡ್ತದೆ. ಮನೆ ಕಷ್ಟ ಕಟ್ಸೋದು ಎಷ್ಟು ಕಷ್ಟ ಅನ್ನೋದಕ್ಕಾಗಿ ಕಷ್ಟ ಇದೆ ಅನ್ನೋದಕ್ಕಾಗಿ ಇವತ್ತು ಗೃಹ ಯೋಜನೆಗಳು ಅವು ಇರ್ಬೋದು, ಪಿ ಎಂ ಮೋದಿಯವ್ರದ ಗೃಹ ನಿರ್ಮಾಣದ್ದು ಅವ್ರದ್ದು ಮಾಡಿದ್ದಾರೆ, ಗರೀಬ್ ಕಲ್ಯಾಣ ಯೋಜನೆ ಅಂತ ಯಾಕೆ ಮಾಡಿದರು, ಅದು ಭಾಳ ಮತ್ತದ ಪಾಪ ಬಡವರು ಸಣ್ಣ ಮನೆ ಸಿಗಲಂತೆ, ಪ್ರತಿಯೊಬ್ಬರದ್ದು ಹಕ್ಕಾಗಿಲ್ಲ ಬಸ್ಸಿಗಲಂತ ಮಾಡಿದರು. ಆ ಮನೆ ಕಟ್ಟಿಸೋದಕ್ಕೆ ಆಗಲಾರದ ಪಾಪ ಎಷ್ಟೋ ಜನ ಗುಡಿಸಲಲ್ಲೋ ಎಲ್ಲೋ ತೆರೆದ ಆಕಾಶದ ಕೆಳಗೆ ಬದುಕು ಮಾಡುವಂಥವ್ರು ಘಟನೆ ನಮ್ಮ ವಿಶೇಷವಾಗಿ ಈ ಒಂದು ಏನಪ್ಪ ಅಂದ್ರೆ ಗುಡಾರಗಳು ಕಟ್ಕೊಂಡು ಮನೆಗೆ ಮಾಡುವಂಥವ್ರು ಗುಡಿಸಲವನ್ನು ಮಾಡುವಂಥವ್ರು ಮಾಡ್ಕೊಂಡು ಬದುಕು ಮಾಡೋರು ಸಾಕಷ್ಟು ಇದ್ದಾರೆ. ಅವ್ರಿಗೊಂದು ಸೂರು ಮಾಡಿಕೊಡು ಅಂತೇಳಿ ನಾನು 3 ಕೋಟಿ ಮನೆ ಕಟ್ಟಿಕೊಡ್ತೀನಿ, 5 ಕೋಟಿ ಕೊಡ್ತೀನಿ ಅಂತ ಎಲ್ಲ ಪಾರ್ಟಿಗಳು ಹೇಳ್ತಾ ಇದ್ದಾರೆ. ಹಂಗೆ ಇವರು ಮೋದಿ ಅವರು ಸಹ ಮನೆ ಮಾಡಿ ಕೊಡ್ತಿದ್ದಾರೆ. ಆ ಮನೆ ಆಗಬೇಕು ಎಷ್ಟು ತ್ರಾಸ ಆಗಿದೆ ಬಡವ್ರಿಗೆ ಹೇಳೋದು, ಆ ಬಡವ್ರು ಹೋಗಿ ಕೇಳಿದ್ರೆ ಗೊತ್ತಾಗ್ತದೆ, ಅದು ಗೊತ್ತಾಗಿಲ್ಲ ನೀವು ಮನೆ ಕಟ್ಟಿಸ್ಕೊಡ್ತಾ ಇದ್ದೀರಿ. ಪಾಪ ಅವ್ರು ಹೇಗೋ ಏನೋ ಕಟ್ಟಿಸ್ಕೊಂಡಿರ್ತಾರೆ, ಅದು ಯಾವ ತಪ್ಪು ಮಾಡಿದ್ರೆ ಯಾವ ಅಪರಾಧಿ ಆರೋಪ ಹೊಂದಿದ್ದಾರೆ ಅಂತಂದ್ರೆ ಅವ್ರ ಮನೆಯನ್ನು ಬುಲ್ಡೋಜರ್ ಹಚ್ಚಿದ್ರೆ ಅವ್ರು ಇಡೀ